ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಹಿಜಾಬ್ ಅನ್ನು ಧರಿಸಿಕೊಂಡು ಶಾಲೆಗೆ ಬರಬಾರದು ಅನ್ನುವಂತ ಮಧ್ಯಂತರ ಆದೇಶ ಇತ್ತು ಆದರೆ ಇವತ್ತು ಮಧ್ಯಾಹ್ನ ಅಂದ್ರೆ ಇವತ್ತು ಬೆಳಗ್ಗೆ ದೇವನಹಳ್ಳಿಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ ಎಲ್ಲ ವಿದ್ಯಾರ್ಥಿಗಳು ಕೆಲವು ಕಡೆ ಶಾಲೆಗಳಿಗೆ ಬಂದರು ಶಿಕ್ಷಕರು ಪೋಷಕರು ಮನವೊಲಿಸಿ ನಂತರ ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಹಾಜರು ಮಾಡೋ ಹಾಗಾಯಿತು ಆದರೆ ಈ ಶಾಲೆಯಲ್ಲಿ ಶಿಕ್ಷಕಿಯೇ ಹಿಜಾಬ್ ಅನ್ನು ಧರಿಸಿಕೊಂಡು ಶಾಲಾ ಆವರಣದಲ್ಲಿ ಓಡಾಡಿದ್ದಾರೆ ಎಲ್ಲಿ ನೋಡಿ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಎಸ್ ಹಿಜಾಬ್ ಮತ್ತು ಕೇಸರಿ ಶಾಲು ವಿವಾದ ತಾರಕಕ್ಕೇರಿದ ಬೆನ್ನಲ್ಲೇ ಸರ್ಕಾರದ ಮನವಿ ಜೊತೆಗೆ ಹೈಕೋರ್ಟ್ನ ಮಧ್ಯಂತರ ಆದೇಶ ಕೂಡ ಇತ್ತು ಸೋ ಇವತ್ತು 9 ಮತ್ತು 10ನೇ ತರಗತಿಗಳು ಈ ವಿವಾದದ ಮಧ್ಯೆ ರಜೆ ಘೋಷಣೆ ಮಾಡಲಾಗಿತ್ತು ಇವತ್ತು ಶಾಲೆಗಳನ್ನು ಓಪನ್ ಮಾಡಲಾಯಿತು ಆದರೆ ಇಲ್ಲಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಮಕ್ಕಳು ಹಿಜಾಬ್ ಧರಿಸದೇನೇ ಸ್ಕೂಲ್ಗೆ ಬಂದಿದ್ದಾರೆ ಆದರೆ ಶಿಕ್ಷಕಿ ಮಾತ್ರ ಹಿಜಾಬ್ ಧರಿಸಿ ಬಂದು ಶಾಲೆಯಲ್ಲಿ ಓಡಾಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವಂತ ಶಿಕ್ಷಕಿಯೊಬ್ಬರು ಹಿಜಾಬ್ ಧರಿಸಿಕೊಂಡು ಬಂದು ಶಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಶಾಲೆಯ ಆವರಣದಲ್ಲಿ ಓಡಾಡಿದ್ದಾರೆ ಎಲ್ಲರಿಗೂ ಆಶ್ಚರ್ಯ ಅರೆ ಮಕ್ಕಳು ಏನು ರಜೆ ಕೊಟ್ಟು ಕಳಿಸಿದ್ರು ಸ್ವಲ್ಪ ಬುದ್ಧಿ ಬಂದು ಜೊತೆಗೆ ಏನೇನು ನಡೀತಾ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದ್ರಿ ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಡೆಲ್ ಸ್ಕೂಲ್ ಇದೇ ಶಾಲೆಯ ಶಿಕ್ಷಕರು ಶಿಕ್ಷಕಿ ಹಿಜಾಬ್ ಧರಿಸಿಕೊಂಡು ಇವತ್ತು ಶಾಲೆಗೆ ಬಂದಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕರೇ ಹೇಳ್ತಾರೆ ಹಿಜಾಬ್ ತೆಗೆದು ಬನ್ನಿ ಅಮ್ಮ ಒಳಗೆ ಅಂತ ಹೇಳ್ತಾರೆ ಆದರೂ ಆ ಟೀಚರು ಕೇಳದೇ ಇಲ್ಲ ಹಿಜಾಬ್ ತೆಗೆಯದ ಹಿನ್ನೆಲೆ ಶಾಲಾ ಆಡಳಿತ ಮಂಡಳಿ ಅವರನ್ನು ವಾಪಸ್ಸು ಮನೆಗೆ ಕಳುಹಿಸಿದೆ ರಜೆ ಮೇಲೆ ಹಿಜಾಬ್ ಧರಿಸಿ ವಾಪಸ್ ತೆರಳಿದ್ದಾರೆ ಶಿಕ್ಷಕಿ ಇವತ್ತು ಬಂದರೂ ಕೂಡ ಅವರ ಅಟೆಂಡೆನ್ಸ್ಗೆ ಸಿಗ್ನೇಚರ್ ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ರಜೆ ಅಂತ ಹೇಳಿ ರಜೆ ಬರೆಸ್ಕೊಂಡು ನಂತರ ಅವರನ್ನ ಮನೆಗೆ ಕಳಿಸಿದ್ದಾರೆ ವಿವಾದಗಳಾಗೋದು ಬೇಡ ಅನ್ನುವಂತಹ ದೃಷ್ಟಿಯಿಂದನೇ ಈ ಕೆಲಸ ಮಾಡಿರುವಂಥದ್ದು ಆದರೆ ಅವ್ರಿಗೂ ಕೂಡ ಗೊತ್ತಾಗಬೇಕಾಗಿತ್ತು ಟೀಚರ್ಗೆ ಈ ಮಕ್ಕಳೇ ಆಗಿ ಬರ್ತಾ ಇದ್ದಾರೆ ಒಂದು ಸೂಕ್ಷ್ಮ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇದಕ್ಕೆ ಕಾನೂನು ಎಲ್ಲ ರೀತಿಯಾಗಿಯೂ ಕೂಡ ನೋಡಿಕೊಳ್ಳುತ್ತೆ ಸೊ ಅಲ್ಲಿವರೆಗೂ ಕಾಯಬೇಕು ಅನ್ನುವಂತಹ ಸಮಾಧಾನ ಚಿತ್ತ ಮೇಡಮ್ಗೆ ಇರಲಿಲ್ವಾ ಯಾಕೆ ಹೀಗೆ ಮಾಡಿದರು ವಿದ್ಯಾರ್ಥಿಗಳಿಗೆ ಶಾಕ್ ಅರೆ ನಾವು ಹೀಗೆ ಬಂದಿದ್ದೀವಲ್ಲಪ್ಪ ಟೀಚರ್ ಮತ್ತೆ ಹಾಗೆ ಬಂದರು ಅಂತ ಅನಿಸುತ್ತೆ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆ ಬಂದರೂ ಕೂಡ ಹಿಜಾಬ್ ಏನು ಧರಿಸ್ಕೊಂಡು ಬಂದಿದ್ದರು ಶಾಲಾ ಕಾಂಪೌಂಡಿನ ಹೊರಗೆ ಮಾತ್ರ ಅದನ್ನು ತೆಗೆದು ಒಳಗೆ ತರಗತಿಗೆ ಎಂದಿನಂತೆ ವಿದ್ಯಾರ್ಥಿಗಳ ಹಾಗೆ ಬಂದಿದ್ದಾರೆ ಸೊ ಹಲವು ಕಡೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿತ್ತು ಹಲವಾರು ಜಿಲ್ಲೆಗಳ ಹಲವಾರು ಶಾಲೆಗಳ ಮುಂದೆ ಸೊ ಇವತ್ತು ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿಯನ್ನು ರಜೆ ಮೇಲೆ ವಾಪಸ್ ಕಳಿಸಿದ್ದಾರೆ ಹಿಜಾಬ್ ತೆಗೀರಿ ಅಂತ ಹೇಳಿದ್ರು ಕೂಡ ಅವರು ಒಲ್ಲೆ ಅಂತ ಹೇಳಿದ್ದಾರೆ ಇಲ್ಲ ತೆಗೆಯೋದಿಲ್ಲ ಅಂತ ಹೇಳಿ ಒಳಗಡೆ ಬಂದಿದ್ದಾರೆ ಸೊ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಡೆಲ್ ಸ್ಕೂಲ್ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶಾಲೆ ಖಾಸಗಿ ಶಾಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಹೆಡ್ ಮಾಸ್ಟರ್ ಹೇಳಿದ್ರು ಕೂಡ ಹಾಗೇನೆ ಶಿಕ್ಷಕಿ ಶಾಲೆಗೆ ಪ್ರವೇಶ ಕೊಟ್ಟಿದ್ದಾರೆ ಎಸ್ ನೀವು ನೋಡ್ತಾ ಇದ್ರಿ ಶಾಲೆಯ ಒಳಗೆ ಸ್ಟಾಫ್ ರೂಮ್ ಅಂತ ಅನಿಸುತ್ತೆ ಅದು ಅದರ ಒಳಗೇ ಶಿಕ್ಷಕಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ನಂತರ ತಾಕೀತಾಗುತ್ತೆ ಸ್ವಲ್ಪ ಮಾತುಕತೆ ನಡೆಯುತ್ತೆ ಅಲ್ಲಿ ಹೀಗೆ ಮಾಡಬಾರ್ದು ಮಾಡಬಾರ್ದಿತ್ತು ನೀವು ಅಂತ ಯಾಕೆಂದರೆ ಎಷ್ಟೇ ಆಗಲಿ ಸ್ಟಾಫ್ ಅಲ್ವಾ ಸೊ ಒಂದು ಮಾತಲ್ಲಿ ಹೇಳಿದ್ದಾರೆ ಇಲ್ಲ ಇದನ್ನು ರಿಮೂವ್ ಮಾಡಿ ಅಂತ ಶಾಲೆಯಲ್ಲಿ ಬೇಡ ಇದೆಲ್ಲ ವಿವಾದ ಮುಗಿಯೋ ತನಕ ಕೋರ್ಟ್ನಲ್ಲಿ ಇವತ್ತು ಬಗೆಹರಿಬೇಕು ಸೊ ಇವತ್ತು ಕೂಡ ಮುಂದೂಡಿಕೆಯಾಗಿದೆ ನಾಳೆಗೆ ನಾಳೆಗೆ ಬಹುತೇಕ ತೀರ್ಪು ಅಂತಿಮ ತೀರ್ಪು ಸಿಗುವಂತಹ ನಿರೀಕ್ಷೆ ಇದೆ ಆದರೆ ಇದ್ರ ಮಧ್ಯೆಯೇ ಪೊಲೀಸ್ ಬಂದೋಬಸ್ತ್ನಲ್ಲಿ ಶಾಲೆಗಳನ್ನು ಓಪನ್ ಮಾಡುವಂಥ ಸಂದರ್ಭ ಎಂತೆಂಥ ಕಾರಣಕ್ಕೆ
ಪೊಲೀಸ್ನವ್ರನ್ನ ನಿಯೋಜನೆ ಮಾಡಬೇಕಾಯ್ತು ಇವತ್ತಿಗೆ ಅಂತ ಬಹಳ ಒಂದು ರೀತಿಯಾಗಿ ಈ ವ್ಯವಸ್ಥೆ ಎಲ್ಲಿಗೆ ಬಂತು ಅಂತ ಅನ್ನಿಸ್ತಾ ಇದೆ. ಬಟ್ ಇಷ್ಟರ ಮಧ್ಯೆ ದೇವನಹಳ್ಳಿ ತಾಲೂಕಿನಲ್ಲಿ ಟೀಚರ್ರೇ ಹಿಜಾಬ್ ಧರಿಸ್ಕೊಂಡು ಶಾಲೆಗೆ ಬಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.